ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಚುನಾವಣೆಗೆ ಸ್ವಾಗತ ಸುಸ್ವಾಗತ. ಪಿ ಯು ಸಿ ಪರೀಕ್ಷೆಯಲ್ಲಿ ದೊಡ್ಡ ಬದಲಾವಣೆ. ಈ ವರ್ಷದಿಂದ ನಿಮಗೆ ವೆಬ್ ಕಾಸ್ಟಿಂಗ್ ಇರುತ್ತೆ. ವೆಬ್ ಕಾಸ್ಟ್ ಬಗ್ಗೆ ಮಾಹಿತಿನ ಕೊಡ್ತೀವಿ, ಏನು ಬದಲಾವಣೆ ಆಗಿದೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ನಿಮಗೆ ಡೈಲಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತವೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪರೀಕ್ಷೆಯಲ್ಲಿ ನಕಲು ಅಂದರೆ ಕಾಪಿ ಹೊಡೆಯೋದನ್ನು ತಡೆಗಟ್ಟಲು ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ನಾನಾ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ. ಕಳೆದ ವರ್ಷ ನಡೆದ ಲಾಸ್ಟ್ ಇಯರ್ ನಡೆದ SSLC ಪರೀಕ್ಷೆಯಲ್ಲಿ ವೆಬ್ ಕ್ಯಾಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಬಳಸಲಾಗಿತ್ತು. SSLC ಪರೀಕ್ಷೆ ಕಳೆದ ವರ್ಷದಲ್ಲಿ ಕೂಡ ವೆಬ್ ಕ್ಯಾಸ್ಟಿಂಗ್ ಬಳಸ್ತಾ ಇದ್ರು. ಇದೀಗ ಅದೇ ವ್ಯವಸ್ಥೆ ಕೂಡ ದ್ವಿತೀಯ PUC ಪರೀಕ್ಷೆಯಲ್ಲಿ ಕೂಡ ಅಳವಡಿಸಲಾಗ್ತದೆ ಅಂತ ಹೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಡಳಿ KSEAB ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಅಂದರೆ ಸಾಮೂಹಿಕವಾಗಿ ಗುಂಪಲ್ಲಿ ಕೂಡ ನಕಲು ಮಾಡ್ತಾರೆ. ಅದನ್ನು ತಡೆಗಟ್ಟೋಸ್ಕರ ಪರೀಕ್ಷೆಯಲ್ಲಿ ಅಕ್ರಮಗಳನ್ನು ತಡೆದು ಪಾರದರ್ಶಕವಾಗಿ ಅಕ್ರಮಗಳು ನಡೆಯಬಾರದು, ಪಾರದರ್ಶಕವಾಗಿ ಪರೀಕ್ಷೆ ನಡೆಸಬೇಕು ಅಂತೇಳಿ ಈ ಶಿಕ್ಷಣ ಇಲಾಖೆ ವೆಬ್ ಕಾಸ್ಟಿಂಗ್ ಅನ್ನು ಕೂಡ ತರಿಸ್ ತಂದಿದೆ. ಕಳೆದ ವರ್ಷ ಇದನ್ನು ವೆಬ್ ಕಾಸ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಿರೋ ಕಾರಣ ನಕಲು ಕಾಪಿ ಹೊಡೆಯೋದು ಕಡಿಮೆ ಆಯಿತು. ಅದನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ, ಅಲ್ಲೂ ಕೂಡ ನಕಲು ಮಾಡೋದು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ವೆಬ್ ಕಾಸ್ಟಿಂಗ್ ಅಂದರೆ ಪರೀಕ್ಷಾ ಕೇಂದ್ರಗಳು ಮತ್ತು ಕೊಠಡಿಗಳು CCTV ಕ್ಯಾಮರಾಗಳನ್ನು ಅಳವಡಿಸ್ತಾರೆ ಅಥವಾ CCTV ಕ್ಯಾಮರಾಗಳಿರುವ ಶಾಲೆ ಕಾಲೇಜುಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನಾಗಿ ಮಾಡೋದು ಆ ರೀತಿ ಇರುತ್ತೆ. ವಿದ್ಯಾರ್ಥಿಗಳು ಕ್ಯಾಮರಾ ಕಣ್ಗಾವಲಿನಲ್ಲಿ ಪರೀಕ್ಷೆ ಬರೀತಾರೆ. ಇಲ್ಲಿ ಚಲನವಲನ ನಕಲು ಮಾಡ್ತಾರೆ ಇಲ್ವ ಎಲ್ಲ ಕೂಡ ಗೊತ್ತಾಗುತ್ತೆ. ಯಾರಾದರೂ ಬಂದರೆ ಅಂಥವ್ರನ್ನ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಈಗ 2025 ಅಂದರೆ ನೀವು ಮಾರ್ಚ್ ಏಪ್ರಿಲ್ನಲ್ಲಿ ಬೋರ್ಡ್ ಪರೀಕ್ಷೆ ನಡೆಸ್ತಾ ಬೋರ್ಡ್ ಪರೀಕ್ಷೆ ಬರಬೇಕಾಗುತ್ತೆ. ಅಂಥವ್ರು ಕೂಡ ಪರೀಕ್ಷೆಯಲ್ಲಿ ವೆಬ್ ಕ್ಯಾಸ್ಟಿಂಗ್ ಅಳವಡಿಸ್ತಾ ಇದ್ದಾರೆ. ದ್ವಿತೀಯ PUC ಪರೀಕ್ಷೆಗಾಗಿ CCTV ಕ್ಯಾಮರಾಗಳನ್ನು ಹೊಂದಿರುವ ಕಾಲೇಜುಗಳನ್ನು ಗುರುತಿಸಲಾಗಿದೆ. ಯಾವುದು CCTV ಹೊಂದಿದೆ ಆ ಕಾಲೇಜುಗಳನ್ನು ಗುರುತಿಸಿದ್ದಾರೆ. ಇರುವ ಕಾಲೇಜುಗಳಲ್ಲಿ ಗುರುತಿಸಿ ಆ ಕಾಲೇಜಿನಲ್ಲಿ KSEAB ಪತ್ರ ಬರೆದಿದೆ. CCTV ಕ್ಯಾಮರಾಗಳ IP ಸಂಖ್ಯೆಯನ್ನು ಕೂಡ ಶಿಕ್ಷಣ ಇಲಾಖೆಯವರಿಗೆ ಕೊಡಬೇಕು. ನೇರ ದೃಶ್ಯಾವಳಿಯನ್ನು ಕೂಡ ಅಕ್ಸೆಸ್ ಮಾಡ್ತಾರೆ ಅವರು. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಕೂಡ ನೋಡ್ಬೋದು. ನಕಲು ಮಾಡೋದನ್ನು ತಡೆ ಹಾಕ್ಬೋದು ಅಂತ ಹೇಳಿದ್ದಾರೆ. IP ಅಡ್ರೆಸ್ ಮುಖಾಂತರ ಅವರು ಆಲ್ ಓವರ್ ಯಾವೆಲ್ಲ ಇದೆ ಅದನ್ನೆಲ್ಲ ಅಕ್ಸೆಸ್ ಮಾಡ್ಬೋದು. ಆ ರೀತಿ ಮಾಡ್ತಾ ಇದ್ದಾರೆ. ವೆಬ್ ಕಾಸ್ಟಿಂಗಿಂದ ವಿದ್ಯಾರ್ಥಿಗಳಿಗೆ ಆತಂಕ ಆಗ್ಬೋದು. ಅದಕ್ಕೋಸ್ಕರ ಈಗಲೇ ಅಲರ್ಟ್ ಆಗಿರಿ. ನೀವು ವರ್ಷ ಹೇಗೆ ಬರೀತಿದ್ರೆ ಆ ರೀತಿ ಇಲ್ಲ. ನೀವು ಈಗ ಈ ಬಾರಿ ವೆಬ್ ಕ್ಯಾಸ್ಟಿಂಗ್ ಇರುತ್ತೆ. ನೀವು ನಿಮ್ಮ ವಿಡಿಯೋ ಕಾನ್ಫರೆನ್ಸ್ ಮೀನ್ಸ್ ನೀವು ಪರೀಕ್ಷಾ ಚಲನವಲನ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ಅವರು ಕೂಡ ಅವರು ತಮ್ಮ ಆಫೀಸ್ನಲ್ಲೇ ಕೂತ್ಕೊಂಡು ನೋಡಬಹುದು. ಇದು ಇವತ್ತಿನ ಬಿಗ್ ಶಾಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.